ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಅಲ್ಲಿ ನಿಮಗೆ ಆರ್ಡಿಒ ಅಂತ ಒಂದು ಟಾಪಿಕ್ ಇದೆ ದಟ್ ಇಸ್ ರಿಮೋಟ್ ಡೇಟಾ ಆಬ್ಜೆಕ್ಟ್ಸ್ ಇದು ಅಬ್ರಿವೇಷನ್ ಕೇಳ್ಬೋದು ಇದು ಪಿ ಡಿ ಎಫ್ ನೋಟ್ಸ್ ಅಲ್ಲಿ ಇದೆ ನಿಮಗೆ ನೆಕ್ಸ್ಟು ಡಿ ಎ ಒ ಅಂತಲೂ ಇದೆ ಡೇಟಾ ಆಕ್ಸೆಸ್ ಆಬ್ಜೆಕ್ಟ್ಸ್ ಮತ್ತು ಎ ಡಿ ಒ ಅಂತಲೂ ಇದೆ ಆಕ್ಟಿವ್ ಎಕ್ಸ್ ಡೇಟಾ ಆಬ್ಜೆಕ್ಟ್ಸ್ ಈ ಮೂರೂ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಆರ್ ಡಿ ಒ ಡಿ ಎ ಒ ಕಂಟ್ರೋಲ್ ಆರ್ ಡಿ ಒ ಕಂಟ್ರೋಲ್ ಆ್ಯಂಡ್ ಎ ಡಿ ಒ ಕಂಟ್ರೋಲ್ ಈಗ ಒನ್ ಬೈ ಒನ್ನು ಈ ಮೂರನ್ನು ನೋಡೋಣ ನೀವು ಲ್ಯಾಬಲ್ಲಿ ಎ ಡಿ ಒ ಕಂಟ್ರೋಲ್ ಯೂಸ್ ಮಾಡಿದ್ದೀರಾ ಡಿ ಎ ಒ ಕಂಟ್ರೋಲು ಯೂಸ್ ಮಾಡಿದ್ದೀರಾ ಲ್ಯಾಬ್ ಪ್ರೋಗ್ರಾಮಲ್ಲಿ ಇಲ್ಲಿ ಡೆಫಿನಿಷನ್ನು ಇಟ್ಸ್ ಆ್ಯನ್ ಆಬ್ಸೊಲೀಟ್ ಡೇಟಾ ಆಕ್ಸೆಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಇದೆ ಅದೇ ರೀತಿ ನೀವು ಡಿ ಎ ಒ ಡೆಫಿನಿಷನ್ ಅಬ್ಸರ್ವ್ ಮಾಡಿ ಎಗೈನ್ ಇಟ್ಸ್ ಆ್ಯನ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ನಾನು ಓ ಡಿ ಬಿ ಸಿ ಡೆಫಿನಿಷನ್ಗೂ ಇದು ಹೇಳಿದ್ದೀನಿ ಏನಂತ ಇದೆ ಓ ಡಿ ಬಿ ಸಿ ಡೆಫಿನಿಷನ್ನು ಇಟ್ಸ್ ಆ್ಯನ್ ಓಪನ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಎ ಪಿ ಐ ಅಂತ ಇದೆ ನೆಕ್ಸ್ಟು ಅವೈಲೇಬಲ್ ವಿತ್ ಮೈಕ್ರೋಸಾಫ್ಟ್ಸ್ ವಿಜುಯಲ್ ಬೇಸಿಕ್ ಅಂತ ಇದೆ ದಟ್ ಲೆಟ್ಸ್ ಎ ಪ್ರೋಗ್ರಾಮರ್ ರಿಕ್ವೆಸ್ಟ್ ಆಕ್ಸೆಸ್ ಟು ಎ ಮೈಕ್ರೋಸಾಫ್ಟ್ ಆಕ್ಸೆಸ್ ಡೇಟಾಬೇಸ್ ಅದೇ ರೀತಿ ಸೇಮ್ ಡೆಫಿನಿಷನ್ ಇದೆ ನೋಡಿ ಆರ್ ಡಿ ಒಗೂ ಇಟ್ ಈಸ್ ಆನ್ ಡೇಟಾ ಆಕ್ಸೆಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಎ ಪಿ ಐ ಎ ಅಂದರೆ ಅಪ್ಲಿಕೇಶನ್ ಪಿ ಅಂದರೆ ಪ್ರೋಗ್ರಾಮಿಂಗ್ ಐ ಅಂದರೆ ಇಂಟರ್ಫೇಸ್ ಆರ್ ಡಿ ಒಗೂ ಸೇಮ್ ಇದೆ ಇಟ್ಸ್ ಎ ಡೇಟಾ ಆಕ್ಸೆಸ್ ಅಪ್ಲಿಕೇಶನ್ ಎ ಪಿ ಐ ಪ್ರೈಮರಿಲಿ ಯೂಸ್ಡ್ ಇನ್ ಮೈಕ್ರೋಸಾಫ್ಟ್ ವಿಜುಯಲ್ ಬೇಸಿಕ್ ಅಪ್ಲಿಕೇಶನ್ಸ್ ಅಂತ ಇದೆ ನೀವು ಈಸಿಯಾಗಲೇ ಡೆಫಿನೇಷನ್ ಅಂತ ನಾನು ಇದು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಡಿ ಎ ಒನು ನೋಡಿ ಸೇಮ್ ಇದೆ ಇಟ್ ಈಸ್ ಆ್ಯನ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಎ ಪಿ ಐ ಅವೈಲೇಬಲ್ ವಿತ್ ಮೈಕ್ರೋಸಾಫ್ಟ್ಸ್ ವಿಜುಯಲ್ ಬೇಸಿಕ್ ನಾನು ಇಲ್ಲಿ ಫಾಂಟ್ ಸೈಜ್ ಕಮ್ಮಿ ಮಾಡಿದ್ದೀನಿ ಕಂಪ್ಯಾರಿಸನ್ ಮಾಡೋದಕ್ಕೆ ನೀವು ಈಸಿಯಾಗಿ ಕಂಪ್ಯಾರಿಸನ್ ಮಾಡ್ಕೋಬೋದು ಇದನ್ನು ಒಂದೇ ಪೇಜಲ್ಲಿ ತಗೊಂಡ್ರೆ ಇದು ಪಿ ಡಿ ಎಫ್ ಇದೆ ನಿಮ್ಮ ಹತ್ರ ಈಗ ನೋಡಿ ಆರ್ ಡಿ ಒ ಈಸ್ ಆನ್ ಡೇಟಾ ಆಕ್ಸೆಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಯೂಸ್ಡ್ ಇನ್ ಮೈಕ್ರೋಸಾಫ್ಟ್ ವಿ ಬಿ ಅಂತ ಇದೆ ಡಿ ಎ ಒಗೆ ಈಸ್ ಆನ್ ಸೇಮ್ ಡೆಫಿನಿಷನ್ನು ನೀವು ಈಸಿ ಆಗಬೇಕು ನಿಮ್ಗೆ ಬರ್ಕೊಳ್ಳೋಕ್ಕೆ ಥಿಯರಿ ಎಕ್ಸಾಮಲ್ಲಿ ಈಸ್ ಆನ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅವೈಲೇಬಲ್ ವಿತ್ ಮೈಕ್ರೋಸಾಫ್ಟ್ ವಿಜುಯಲ್ ಬೇಸಿಕ್ ಇದಕ್ಕೂ ಸೇಮ್ ಡೆಫಿನಿಷನ್ ಇದೆ ದಟ್ ಎ ಪ್ರೋಗ್ರಾಮರ್ ರಿಕ್ವೆಸ್ಟ್ ಆಕ್ಸೆಸ್ ಟು ಎ ಮೈಕ್ರೋಸಾಫ್ಟ್ ಆಕ್ಸೆಸ್ ಡೇಟಾಬೇಸ್ ಇಲ್ಲೂ ಅದೇ ಥರ ಇದೆ ಡೆಫಿನಿಷನ್ನು ಬಟ್ ಇಟ್ ಈಸ್ ಯೂಸ್ಡ್ ಫಾರ್ ವಿಂಡೋಸ್ 95 ಆ್ಯಂಡ್ ಲೇಟರ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ನೇಮಲ್ಲೇ ಗೊತ್ತಾಗುತ್ತೆ ವಿಂಡೋಸ್ 95 ಆಪರೇಟಿಂಗ್ ಸಿಸ್ಟಮ್ ಯಾವಾಗ ಬಂದಿತ್ತು 1995ನಲ್ಲಿ ವಿಂಡೋಸ್ 95 ಆ ಟೈಮಲ್ಲಿ ಆರ್ ಡಿ ಒ ಈ ಟೆಕ್ನಾಲಜಿನ ಈ ಎ ಪಿ ಐ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಯೂಸ್ ಮಾಡ್ತಾ ಇದ್ರು ನೆಕ್ಸ್ಟು ಡಿ ಎ ಒ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆರ್ ಡಿ ಒನ ಕ್ವಿಟ್ ಮಾಡಿ ಅದಕ್ಕೆ ನಿಮಗೆ ಅಷ್ಟು ಇಂಪಾರ್ಟೆನ್ಸ್ ಏನು ಕೊಡಲ್ಲ ಸಿಲೆಬಸ್ಸಲ್ಲಿ ಬಟ್ ಮೆನ್ಷನ್ ಆಗಿದೆ ಅದಕ್ಕೆ ಅದು ಹೇಳ್ತಾ ಇದ್ದೀನಿ
it is also an API. ODBC definition nodi adukku ashte, it's an open standard API. Elladukkuno what is DAO, what is RDO, what is ODBC and kelidagella, even what is ADO anta kelidruno main word eno application programming interface. It is an application programming interface. RDO is also an application programming interface available with Microsoft Visual Basic applications. Idu ashte available with Microsoft Visual Basic. On Windows 95 anta RDO gide and later operating systems. Idu after using RDO, DAO use madakke start madidru. DAO was Microsoft's first object-oriented interface with databases. It's an object-oriented interface, but idu object-oriented interface alla. RDO. RDO includes queries, stored procedures, manipulation and change commits. Idella SQL topics. Ishtu idrilli include agide. It allows developers to create interfaces that can directly interact with ODBC. ODBC, you video nodi kalthukondidira ODBC anta ankoltini. Steps ella onsati nimatra PC availability indre steps practical aagi maadkondidre neevu on salpa idea irutte ODBC bagge. RDO matte ODBC in combination use maadta idru 1995 aa time alli 90s nalli. It allowed developers to create interfaces that can directly interact with ODBC data sources on remote machines. Distant places iliranta machines chete database chete communicate madake through ODBC RDO help na tagolta idru. New label madiradu ADO help tagondu connectivity madiradu. Remote data objects was included with Visual Basic versions 4, 5 and 6. Older version of Visual Basic itala 90s nalli adra jothe ee RDO na use madta idru. The final version of RDO is 2.0. amele RDO use madadu develop madadu stop madi adannalle nilisbitru. It's a old technology. ಸೊ ಅದ್ರ ಬದಲಾಗಿ ಡಿ ಎ ಒ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಡಿ ಎ ಒನೂ ಕ್ವಿಟ್ ಮಾಡಿ ಬಟ್ ಆ್ಯಸ್ ಎ ರೆಫ್ರೆನ್ಸ್ ಯೂಸ್ ಮಾಡ್ತಾರೆ. ಈಗಲೂ ಕಂಪ್ಲೀಟಾಗಿ ಆರ್ ಡಿ ಒ ಥರ ಕ್ವಿಟ್ ಮಾಡಿಲ್ಲ. ಡಿ ಎ ಒ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಆ್ಯಕ್ಟಿವ್ ಎಕ್ಸ್ ಡೇಟಾ ಆಬ್ಜೆಕ್ಟ್ಸ್ ಯೂಸ್ ಮಾಡಿಕೊಂಡು ನೀವು ಲ್ಯಾಬ್ದು ಲಾಸ್ಟ್ ಪ್ರೋಗ್ರಾಮ್ ಮಾಡಿದ್ದೀರಾ, ಸಿಲೆಬಸ್ ರೆಫರ್ ಮಾಡಿ. 12th ಪ್ರೋಗ್ರಾಮ್ ಯೂಸಿಂಗ್ ಗ್ರಿಡ್ ಮತ್ತು ಎ ಡಿ ಒ ಕಂಟ್ರೋಲೇ ನೀವು ಮಾಡಬೇಕು ಕನೆಕ್ಟಿವಿಟಿ ಅಂತ ಇದೆ. ಆ್ಯಕ್ಟಿವ್ ಎಕ್ಸ್ ಡೇಟಾ ಆಬ್ಜೆಕ್ಟ್ಸು ಎ ಡಿ ಒ ಇದನ್ನು ಯೂಸ್ ಮಾಡಿಕೊಂಡು ನೀವು ಡೆವಲಪ್ ಮಾಡಿದ್ದು ಲಾಸ್ಟ್ ಲ್ಯಾಬ್ ಪ್ರೋಗ್ರಾಮ್. ಡಿ ಎ ಒನು ಒಂದರಲ್ಲಿ ಯೂಸ್ ಮಾಡಿದ್ದೀರಾ, ಅದು ಯಾವುದ್ರಲ್ಲಿ ಅಂತ ನಾನು ತೋರಿಸ್ತೀನಿ. ಒಂದು ಲ್ಯಾಬ್ ಪ್ರೋಗ್ರಾಮಲ್ಲೇ ಆ್ಯಸ್ ಎ ರೆಫ್ರೆನ್ಸ್ ಯೂಸ್ ಮಾಡಿದ್ದೀರಾ. ಎ ಡಿ ಒಗೂ ನೋಡಿ ಸೇಮ್ ಡೆಫಿನಿಷನ್. Is an application programming interface from Microsoft that lets programmer writing Windows applications get access to relational or non-relational database from both Microsoft and other database providers. ಈಗ ನಿಮ್ದೊಂದು ಕಂಪನಿ ಇದೆ, ನಿಮ್ಮ ಯೂಸರ್ಸ್ಗೆ ನೀವು ವೆಬ್ಸೈಟ್ ಡೆವಲಪ್ ಮಾಡಿದ್ದೀರಾ ಅಥವಾ ಏನೋ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ ಮಾಡಿಕೊಡ್ತಿದ್ದೀರಾ. ನೀವು ಒಂದು ಡೇಟಾಬೇಸ್ ಯೂಸ್ ಮಾಡಬೇಕು. ನಿಮಗೆ IBM, ನಿಮ್ಮ ಹತ್ರ ವರ್ಕರ್ಸು IBM DB2 ಅನ್ನೋ ಡೇಟಾಬೇಸಲ್ಲಿ ವರ್ಕ್ ಮಾಡೋಂಥ ನಾಲೆಡ್ಜ್ ಇರೋರಿದ್ದಾರೆ, ಮತ್ತು ಒರಾಕಲಲ್ಲಿ ವರ್ಕ್ ಮಾಡೋಂಥ ನಾಲೆಡ್ಜ್ ಇರೋರು ಇದ್ದಾರೆ. ನಿಮ್ಮ ಪ್ರೋಗ್ರಾಮರ್ಸು, ನಿಮ್ಮ ಕಂಪನಿ ಪ್ರೋಗ್ರಾಮರ್ಸು ನೀವು ಹೈಯರ್ ಮಾಡ್ಕೊಂಡಿರೋರು, ನೀವು ಎರಡೂ ಡೇಟಾಬೇಸ್ನ ನಾನು ನನ್ನ ವೆಬ್ಸೈಟಲ್ಲಿ ಅಥವಾ ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತೀನಿ ಅಂದರೆ ನೀವು ADO ಯೂಸ್ ಮಾಡಿಕೊಂಡು ಎರಡೂ ಬೇರೆ ಬೇರೆ ಕಂಪ್ನಿ ಡೇಟಾಬೇಸು ಒರಾಕಲ್ ಮತ್ತು IBM, ನಿಮ್ಮ ಓನ್ ಡೇಟಾಬೇಸು ಈ ಒರಾಕಲ್ ಡೇಟಾಬೇಸ್ ಸಾಫ್ಟ್ವೇರು IBM DB2 ಸಾಫ್ಟ್ವೇರ್ ಎರಡೂ ಯೂಸ್ ಮಾಡಿಕೊಂಡು ನಿಮ್ಮದು ಒಂದೇ ಅಪ್ಲಿಕೇಶನಲ್ಲಿ
ಎರಡೂ ಡೇಟಾಬೇಸ್ ಡಿಫ್ರೆಂಟ್ ಕಂಪನಿ ಡೇಟಾಬೇಸಸ್ನ ಆಕ್ಸೆಸ್ ಮಾಡೋಕ್ಕೆ ಅಲೋ ಮಾಡುತ್ತೆ. ಯಾವುದು? ನೀವು ಆಕ್ಟಿವ್ ಎಕ್ಸ್ ಡೇಟಾ ಆಬ್ಜೆಕ್ಟ್ ಸಿ ಡಿ ಒ ಕಂಟ್ರೋಲ್ ಯೂಸ್ ಮಾಡಿದ್ರೆ. ಅದಕ್ಕೆ ಲ್ಯಾಬಲ್ಲಿ ತುಂಬ ಪ್ರೋಗ್ರಾಮ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದು ಬೇಸ್ಡ್ ಆನ್ ಇ ಡಿ ಒ ಕಂಟ್ರೋಲ್. ಸೊ ಇದು ಈಗ ಯೂಸ್ ಮಾಡ್ತಾ ಇರೋಂಥದ್ದು. ಇಟ್ಸ್ ಆನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಆನ್ ಓವರ್ ಆಲ್ ಡೇಟಾ ಆಕ್ಸೆಸ್ ಸ್ಟ್ರಾಟಜಿ ಫ್ರಮ್ ಮೈಕ್ರೋಸಾಫ್ಟ್. ನಿಮಗೆ ಈಗ ಈಸಿ ಆಗುತ್ತೆ. ಅವ್ರು ಯಾವುದೇ ಡೇಟಾ ಕಂಟ್ರೋಲ್ ಕೇಳಲಿ, ಮೋರಲ್ಲಿ ಆರ್ ಡಿ ಒ, ಡಿ ಎ ಒ, ಎ ಡಿ ಒ, ಇಟ್ಸ್ ಆನ್ ಎ ಪಿ ಐ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅವೈಲೇಬಲ್ ವಿತ್ ಮೈಕ್ರೋಸಾಫ್ಟ್ ವಿಷುಯಲ್ ಬೇಸಿಕ್ ಅಂತ ಕಾಮನ್ ಪಾಯಿಂಟ್ ಹಾಕಿ ಆಗ್ತೀರಾ. ಬಟ್ ಆರ್ ಡಿ ಒ ಆದರೆ ವಿಂಡೋಸ್ 1995 ಲೇಟರ್ ಆಪರೇಟಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಿದ್ರು ಅಂತ ಪಾಯಿಂಟ್ ಹಾಕ್ತೀರಾ. ಡಿ ಎ ಒ ಅಂತಂದರೆ ಇಟ್ ವಾಸ್ ಮೈಕ್ರೋಸಾಫ್ಟ್ ಸೇಮ್ ಡೆಫಿನಿಷನ್ ಬರೆದು ಡಿ ಎ ಒ ಫಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಇಂಟರ್ಫೇಸ್ ವಿತ್ ಡೇಟಾ ಬೇಸಸ್. ಫಸ್ಟು ಅವರು ಡೆವಲಪ್ ಮಾಡಿದ್ದು ಆಬ್ಜೆಕ್ಟ್ ಓರಿಯೆಂಟೆಡ್ ಇಂಟರ್ಫೇಸ್ ಡಿ ಎ ಒ ಅಂತ ಆಗ್ತೀರಾ. ಎ ಡಿ ಒಗೆ ಬಂದರೆ ಇಟ್ ಈಸ್ ಆಲ್ಸೋ ಆನ್ ಎ ಪಿ ಐ ವಿಚ್ ಅಲೋಸ್ ವಿಂಡೋಸ್ ಅಪ್ಲಿಕೇಶನ್ಸ್ ಗೆಟ್ ಆಕ್ಸೆಸ್ ಟು ರಿಲೇಷನಲ್ ಆರ್ ನಾನ್ ರಿಲೇಷನಲ್ ಡೇಟಾ ಬೇಸಸ್. ಎರಡಕ್ಕೂ ಆಕ್ಸೆಸ್ ಮಾಡೋಕ್ಕೆ ಅಲೋ ಮಾಡುತ್ತೆ. ಇಟ್ ಅಲೋಸ್ ಆಕ್ಸೆಸ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೇಟಾ ಬೇಸಸ್ ವೆದರ್ ಇಟ್ಸ್ ರಿಲೇಷನಲ್. ರಿಲೇಷನಲ್ ಅಂತಂದರೆ ರೋಸ್ ಆ್ಯಂಡ್ ಕಾಲಮ್ಸ್ ಇರೋ ಅಂಥ ಟೇಬಲ್ಗಳು ನೀವೇನು ಆಕ್ಸೆಸ್ ಮಾಡ್ತಿದ್ದೀರಾ, ಇವನ್ ಒರಾಕಲಲ್ಲೂ ಅದೇ ಥರ ಸಿಗುತ್ತೆ. ಫ್ರಮ್ ಬೋತ್ ಮೈಕ್ರೋಸಾಫ್ಟ್ ಆ್ಯಂಡ್ ಅದರ್ ಡೇಟಾಬೇಸ್ ಪ್ರೊವೈಡರ್ಸ್. ಬೇರೆ ಕಂಪ್ನಿಯವರು ಡೇಟಾಬೇಸನ್ನು ನಿಮ್ಮ ಪ್ರಾಜೆಕ್ಟಲ್ಲಿ ಹಾಕೋಬಹುದು. ಮೈಕ್ರೋಸಾಫ್ಟ್ ಒಂದೇ ಅಲ್ಲ, ಮೈಕ್ರೋಸಾಫ್ಟ್ ಅವ್ರದ್ದು ಈ ಕಂಪ್ಲೀಟ್ ಸಾಫ್ಟ್ವೇರ್ ಅಂದ್ರೂ ನೀವು ಬೇರೆ ಕಂಪ್ನಿ ಡೇಟಾಬೇಸ್ ಪ್ರೊವೈಡರ್ಸ್ ಯೂಸ್ ಮಾಡ್ಕೋಬಹುದು. ಅದನ್ನ ಅಲೋ ಮಾಡದೆ ಆಕ್ಟಿವ್ ಎಕ್ಸ್ ಡೇಟಾ ಆಬ್ಜೆಕ್ಟ್ಸ್ ಸ್ಟಾರ್ಟಿಂಗ್ ಟೂ ಲೈನ್ಸ್ ಇದೆ ನೋಡಿ ಎ ಡಿ ಓನಲ್ಲಿ, ಅದು ಡೆಫಿನಿಷನ್ನು. ಡಿ ಎ ಓಗೆ ಅಗೇನ್ ಸ್ಟಾರ್ಟಿಂಗ್ ಲೈನ್ಸ್ ಡೆಫಿನಿಷನ್.